ಸಹೃದಯ ಶ್ರೋತೃ ಬಾಂಧವರೇ ಎಲ್ಲರಿಗೂ ನಮಸ್ಕಾರ ಈ ದಿವಸ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಾಡುಗಾರಿಕೆಯ ಕಾರ್ಯಕ್ರಮದಲ್ಲಿ ಚಿಲ್ಕುಂದ ಸಹೋದರಿಯರಾದ ವಿದುಷಿ ಶ್ರೀಮತಿ ಲಕ್ಷ್ಮೀ ನಾಗರಾಜ್ ಮತ್ತು ವಿದುಷಿ ಶ್ರೀಮತಿ ಇಂದು ನಾಗರಾಜರವರ ದ್ವಂದ್ವ ಹಾಡುಗಾರಿಕೆಯು ಅಂತಾರಾಷ್ಟ್ರೀಯ ಖ್ಯಾತಿಯ SPVGMC ಟ್ರಸ್ಟ್ ರಿಜಿಸ್ಟರ್ಡ್ ಅಂದರೆ ಶ್ರೀ ಪ್ರಸನ್ನ ವಿದ್ಯಾ ಗಣಪತಿ ಮಂಡಳಿ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಪಕ್ವಾದ್ಯದ ಸಹಕಾರದಲ್ಲಿ ಪ್ರಖ್ಯಾತ ವಿದ್ವಾಂಸರುಗಳಾದ ವೈಭವ್ ರಮಣಿ ಅವರು ವೈಲಿನ್ ಬಿಸಿ ಮಂಜುನಾಥರವರು ಮೃದಂಗದಲ್ಲಿ ಮತ್ತು ಕಾರ್ತಿಕ್ ಅವರು ಖಂಜಿರದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಟ್ರಸ್ಟ್ ಮೂಲಕ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ ಈ SPVGMC ಟ್ರಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರತಕ್ಕಂತಹ ಒಂದು ಸಂಸ್ಥೆ ಒಂದು ಟ್ರಸ್ಟ್ ಈ ಟ್ರಸ್ಟ್ 1962ರಲ್ಲಿ ಮೈಸೂರಿನ ಒಂಟಿಕೊಪ್ಪಲ್ ಅದನ್ನು ವಿ ವಿ ಮೊಹಲ್ಲಾ ಅಂತಲೂ ಅಂತಾರೆ ಒಂಟಿಕೊಪ್ಪಲ್ನ 8th ಕ್ರಾಸ್ನಲ್ಲಿ ಉದಯಿಸಿದ್ದು ಮುಂದಿನ ವರ್ಷ ಅಂದರೆ 2021ರಲ್ಲಿ ತನ್ನ ಗೋಲ್ಡನ್ ಜೂಬ್ಲಿಯನ್ನು ಆಚರಿಸಿಕೊಳ್ಳಲಿದೆ ಎಲ್ಲರಿಗೂ ಗೊತ್ತಿರತಕ್ಕಂತಹ ರೀತಿಯಲ್ಲಿ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತಕ್ಕಂತಹ ವಿಷಯ ಎಲ್ರಿಗೂ ತಿಳಿದಿರತಕ್ಕಂತಹ ವಿಷಯ ಇಂತಹ ಇದೇ ಮೈಸೂರಿನಲ್ಲಿ ಈ SPVGMC ಟ್ರಸ್ಟ್ 1962ರಿಂದ ಇಲ್ಲಿಯವರೆಗೆ 58 ವರ್ಷಗಳಿಂದಲೂ ನಿರಂತರವಾಗಿ ಸಂಗೀತ ಕಲೆಗೆ ಮತ್ತು ಸಂಗೀತಗಾರರಿಗೆ ಬೆನ್ನೆಲುಬಾಗಿ ತನ್ನ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಬಂದಿದೆ ಈ ವೇದಿಕೆಯಲ್ಲಿ 1962ರಿಂದ 3 ತಲೆಮಾರಿನ ಅಂತಾರಾಷ್ಟ್ರೀಯ ಖ್ಯಾತಿಯ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಎಲ್ಲ ದಿಗ್ಗಜರುಗಳು ಕೂಡ ಕಾರ್ಯಕ್ರಮವನ್ನು ನೀಡಿರ್ತಾರೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಟ್ಟರೆ ಸಂಗೀತಗಾರರಿಗೆ ಒಂದು ಹೆಮ್ಮೆ ಮತ್ತು ಒಂದು ಸಾಧನೆ ಎನಿಸಿಕೊಳ್ಳುತ್ತೆ ದಿಗ್ಗಜರ ಹೆಸರುಗಳನ್ನು ಎಲ್ಲರನ್ನೂ ಹೇಳೋದಕ್ಕೆ ಒಂದು ಅಸಾಧ್ಯವಾದ ಮಾತು ಕೆಲವೇ ಕೆಲವನ್ನ ಹೆಸರಿಸೋದಾದರೆ ಪ್ರಖ್ಯಾತ ವಿದ್ವಾಂಸರುಗಳಾದ TR ಮಹಾಲಿಂಗಂ ಶಮ್ಮನಗುಡಿ ಶ್ರೀನಿವಾಸಯ್ಯರ್ ಡಾಕ್ಟರ್ ಬಾಲಮುರಳಿ ಕೃಷ್ಣ ಎನ್ ರಮಣಿ ಮಧುರೈ ಶೇಷ್ ಗೋಪಾಲನ್ TV ಶಂಕರ್ ನಾರಾಯಣ ಪಾಲ್ಗಾಡ್ KV ನಾರಾಯಣಸ್ವಾಮಿ ರವಿಕಿರಣ್ ಯಮನಿ ಶಂಕರ್ ಶಾಸ್ತ್ರಿ ಚಿಟ್ಟಿ ಬಾಬು RK ಶ್ರೀಕಂಠನ್ ರುದ್ರಪಟ್ಟಣಂ ಬ್ರದರ್ಸ್ ಉಮಿಯಾಳಪ್ಪಂ ಶಿವರಾಮನ್ TK ಮೂರ್ತಿ TVG ಗುರುವಾಯೂರ್ ದೊರೆ ಕಾರ್ಯಕುಡಿ ಮಣಿಯವರು ಮತ್ತು ಲಾಲ್ಗುಡಿ ಜಯರಾಮನ್ ಪರೂರ್ MS ಗೋಪಾಲಕೃಷ್ಣನ್ TN ಕೃಷ್ಣನ್ ಅವರ ಸಹೋದರಿ ರಾಜಂ M ಚಂದ್ರಶೇಖರನ್ ಮತ್ತು ಮೈಸೂರಿನ ನಾಗರಾಜ್ ಮತ್ತು ಮಂಜುನಾಥ್ ಹೇಳ್ತಾ ಹೋದರೆ ಇತ್ಯಾದಿ ಇದರ ಪಟ್ಟಿನೇ ಬೆಳೀತಾ ಹೋಗುತ್ತೆ ಅಂತಹ ಎಲ್ಲ ಖ್ಯಾತ ವಿದ್ವಾಂಸರುಗಳು ಈ ಒಂದು ಟ್ರಸ್ಟ್ನ ಅಡಿಯಲ್ಲಿ ಈ ವೇದಿಕೆಯಲ್ಲಿ ನಿರಂತರವಾಗಿ 1962ರಿಂದ ಇಲ್ಲಿಯವರೆಗೆ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ ಈ ಸಂಸ್ಥೆ ಕೇವಲ ಈ ಸಂಗೀತ ಕಲೆಗೆ ಮತ್ತು ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮಾತ್ರ ಅಲ್ಲ ಅದರ ಉದ್ದೇಶ ಸಂಗೀತ ಉಳಿಬೇಕು ಮತ್ತು ಬೆಳೀಬೇಕು ಅಂತನ್ನೋ ದೃಷ್ಟಿಯಲ್ಲಿ ಉದಯೋನ್ಮುಖ ಕಲಾವಿದರಿಗಾಗಿ ಮ್ಯೂಸಿಕ್ ಕಾನ್ಫರೆನ್ಸನ್ನು ನಡೆಸಿದೆ ವರ್ಕ್ಶಾಪು ಡೆಮಾನ್ಸ್ಟ್ರೇಷನ್ಸು ಅದು ನಿರಂತರವಾಗಿ 3 ವರ್ಷಗಳು 5 ಡೇಸ್ ಒಂದೊಂದು ವರ್ಷವೂ ಕೂಡ 5-5 ದಿವಸಗಳು ನಿರಂತರವಾಗಿ ಎಂತಹ ವಿದ್ವಾಂಸರುಗಳು TN ಕೃಷ್ಣನ್ ರಾಜಂ ಉಮಿಯಾಳಪ್ಪಂ ಶಿವರಾಮನ್ TM ಕೃಷ್ಣ ಎಸ್ ರಾಜಂ ಅವರು TN ಶೇಷಗೋಪಾಲನ್ TR ಸುಬ್ರಹ್ಮಣ್ಯಂ ಇವರುಗಳು ಕಾನ್ಫರೆನ್ಸ್ನಲ್ಲಿ ಭಾಗವಹಿಸೋದ್ರ ಜೊತೆಗೆ
ವರ್ಕ್ಶಾಪ್ ಮತ್ತೆ ಡೆಮಾನ್ಸ್ಟ್ರೇಷನ್ ಡೆಮಾನ್ಸ್ಟ್ರೇಷನ್ ಅಲ್ಲಿ ಉದಾಹರಣೆ ಹೇಳೋದಾದ್ರೆ ರವಿಕಿರಣ್ ಅವರು ಪದ ಜಾವಳಿ ಊಟಕೊಡಮ್ಮಿ ವೆಂಕಟಕವಿ ಅವರ ಕಾಂಪೋಸಿಷನ್ಸ್ ಶೇಷ್ ಗೋಪಾಲನ್ ಅವರು ಪಲ್ಲವಿ ಮತ್ತೆ ರೇ ಕಾಂಪೋಸಿಷನ್ಸ್ ಟಿ ಎಂ ಕೃಷ್ಣ ಅವರು ದೀಕ್ಷರ ಕೃತಿಗಳು ಹೀಗೆ ಹೆಸರಿಸ್ತಾ ಹೋದರೆ ಒಬ್ಬೊಬ್ಬರು ವಿದ್ವಾಂಸರು ಅವರವರ ಫೀಲ್ಡ್ನಲ್ಲಿ ಈ ವರ್ಕ್ಶಾಪ್ನಲ್ಲಿ ಡೆಮಾನ್ಸ್ಟ್ರೇಷನ್ಸನ್ನ ಕೊಟ್ಟಿದ್ದಾರೆ ಈ ಟ್ರಸ್ಟಿನ ಮೂಲಕ ಅಂದರೆ ಈ ಸೇವೆಯೂ ಕೂಡ ಈ ಸಂಸ್ಥೆಯಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ ಇಂತಹ ಒಂದು ಸಂಸ್ಥೆಯಲ್ಲಿ ಅಂದರೆ ಈ ಟ್ರಸ್ಟ್ ಮೂಲಕ ನನ್ನ ಮಕ್ಕಳಾಗಿರ್ತಕ್ಕಂತಹ ಲಕ್ಷ್ಮಿ ಮತ್ತು ಇಂದು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನಗೆ ಅವರು ಮಕ್ಕಳು ಮತ್ತು ನನ್ನ ಶಿಷ್ಯರು ಕೂಡ ಹೌದು ನಾನು ಈ ಸಂದರ್ಭದಲ್ಲಿ ಈ ಎಸ್ ಪಿ ಬಿ ಜಿ ಎಮ್ ಸಿ ಟ್ರಸ್ಟ್ಗೆ ಆಭಾರಿಯಾಗಿದ್ದೇನೆ ಮತ್ತು ಒಂದು ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಇದರಲ್ಲಿ ವಿಶೇಷವಾಗಿ ಈ ಸಂಸ್ಥೆಯ ಮುಖ್ಯ ಪ್ರಮುಖರಾಗಿರ್ತಕ್ಕಂತಹ ಮೆಂಬರ್ಸ್ಗಳಲ್ಲಿ ಒಬ್ಬರಾಗಿರೋ ಹಿಮಾಂಶು ಅವರು ಸಂಗೀತ ಎಲ್ಲ ಸಂಗೀತಗಾರರಿಗೂ ಗೊತ್ತಿಲ್ಲದೇ ಇರತಕ್ಕಂತಹ ವ್ಯಕ್ತಿಯಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ಇವರ ಖ್ಯಾತಿ ತಮಿಳುನಾಡು ಆಗಲಿ ಕರ್ನಾಟಕ ಆಗಲಿ ಕೇರಳ ಆಂಧ್ರ ಪ್ರದೇಶ ಎಲ್ಲಿಯ ಪ್ರಖ್ಯಾತ ವಿದ್ವಾಂಸರುಗಳು ಶಮ್ಮನಗುಡಿ ಅವರು ಲಾಲ್ಗುಡಿ ಅವರು ಎಮ್ ಎಸ್ ಜಿ ಅವರು ಶೇಷ್ ಗೋಪಾಲ್ ಅವರು ಯಾರು ಒಂದು ಮಾತಿಗೆ ಒಂದು ಫೋನಲ್ಲಿ ನೀವು ಕಾರ್ಯಕ್ರಮ ಕೊಡಬೇಕು ಅಂತ ಜಾಗದಲ್ಲಿ ಅಂತಂದರೆ ಸಹೃದಯದಿಂದ ಸಂತೋಷದಿಂದ ಕಾರ್ಯಕ್ರಮಗಳನ್ನು ಅವರು ನೀಡ್ತಕ್ಕಂಥವ್ರು ಅದೇ ರೀತಿ ನಡ್ಕೊಂಡು ಬಂದಿದೆ ಇವರ ಸರಳತೆ ಒಂದು ಕಲೆಗೆ ಇವರು ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ರೀತಿ ಎಷ್ಟು ಮಾತುಗಳಲ್ಲೂ ಅದನ್ನು ನಾವು ಹೇಳಿದರೂ ಕೂಡ ಅದು ಬಹಳ ಕಡಿಮೆ ಬಹಳ ಸರಳ ವ್ಯಕ್ತಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅವರಂತೂ ಇನ್ನೊಂದು ಮಾತು ಹೇಳೋದಾದರೆ ಟಿ ಆರ್ ಮಹಲಿಂಗಮ್ಮ ಅವರ ಎಷ್ಟು ನಿಕಟವರ್ತಿಯಾಗಿದ್ದರು ಅಂತಂದರೆ ಬಹಳಷ್ಟು ಕೆಲವಾರು ವರ್ಷಗಳೇ ಅವರ ಜೊತೆಯಲ್ಲಿದ್ದರು ನಾನು ಈ ಸಂದರ್ಭದಲ್ಲಿ ಹಿಮಾಂಶು ಅವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅವರನ್ನು ನೆನಪಿಸ್ಕೊಳ್ತೀನಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೋರಿಕೊಂಡು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮವನ್ನು ಕಾಂಬೋಜಿ ರಾಗದ ಒಂದು ವರ್ಣದಿಂದ ಶುರು ಮಾಡ್ತಾ ಇದ್ದೀವಿ ಬ
ವೃಂದಾವನಿ ರಾಗದಲ್ಲಿ ನಮ್ಮ ಪೂಜ್ಯ ಪರಮಗುರುಗಳಾದಂತಹ ವೆಂಕಟನಾರಾಯಣ ಶ್ರೀ ಉಡುಪಶಾಸ್ತ್ರಿಗಳ ಒಂದು ಕೃತಿ ಪಾರ್ವತಿ ನಂದನ ನಮೋ ನಮಃ. Come on.
ಬನಿ ಪಾಪ ಮರಿಸ ಪಾರ್ವತಿ ನಂದನ ಸರಿ 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 ಬಾಬಾ ಸರಿ 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 ಸರಿ
ಸನಿ ಪರಿ ಪಮರಿ ಸಂಗಣಿ ಪಮ ಸನಿ ಪರಿ ಪಮ ಪಮರಿ ಪಮರಿ ಸಪಾರ್ವತಿ ನಮೋ ನಮೋ ಪ್ರಸ್ತುತಪಡಿಸುತ್ತಿವೆ ಆದಿ ತಾಳದಲ್ಲಿ. Yeah.
I
Namtam tam 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 tam
सचिदानंदम सदाशिव ब्रह्मेन्द्रम भजे।
Thank you.
ಜಗ ಗಮ ಧನಿ ಸದಾ ನಿಧ ಗಮ ಧನಿ ಸನಿಧ ಗಮ
Lisa
Da 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 da
Thank you.
बल कर
Thank you.
ಬಾಲಮುರಳಿ ಕೃಷ್ಣ ಅವರ ಕದನ ಕುತೂಹಲ ರಾಗದ ತಿಲ್ಲಾನದೊಂದಿಗೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕತ್ತರಿ ಗಿಡ ತಗದ ತಗದಿತ್ತಳಾಂಗು ತಗದ ಗಿಡ ತಗದ ನಿತ್ತಳಾಂಗು ತೋಮ್
Na 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 na